9:26 ವೇಲು ಸರ್ ಇನ್ನೊಂದು ಫೋನ್ ಬರುತ್ತೆ. ಸತ್ಯ ಬಿಟ್ಟರೆ ನನಗೆ ಇನ್ನೊಂದು ಗೊತ್ತಿಲ್ಲ ಸರ್, ಡಿಸ್ಟರ್ಬ್ ಆಗಿ ನಿಜ ಸರ್. ನಿನ್ನೆ ನಾನು ಇದು ಬೇಕಾ ಇದೆಲ್ಲ ಭಾಳ ಸೂಕ್ಷ್ಮವಾಗಿ ನಾನು ನೋಡ್ತಾ ಇರ್ತೀನಿ ಸರ್. ಕರ್ನಾಟಕ ಮಾಲಿನ್ಯ, ಆಳುವವರು ಅವರು, ಆಳಿಸಿಕೊಳ್ಳುವವರು ನಾವು. ನೀವು ಸಮಾಜಕ್ಕೆ ಒಳ್ಳೇದು ಮಾಡಕ್ಕೆ ಬಂದಿದ್ದೀರ ಹೊರತು ಸಮಾಜಘಾತಕರಾಗಬೇಡಿ. ನೀವು ಕೌಂಟ್ರು ಎನ್ಕೌಂಟ್ರು, ಕೌಂಟ್ರು ಎನ್ಕೌಂಟ್ರು, ರಾಜಕೀಯ ಮಾನ ಮರ್ಯಾದೆ ಬೇಡುವ ಸರ್. ಕೆಟ್ಟ ಪದವನ್ನು ಇಲ್ಲ ಕೆಟ್ಟ ರೀತಿಯಲ್ಲಿ ಪದ ಬಳಕೆಯನ್ನು ಮಾಡಿಬಿಟ್ರೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ಏನಪ್ಪ ಇದೆಲ್ಲ ನಮ್ಮ ಕರ್ನಾಟಕದಲ್ಲಿ ಆಗುತ್ತಾ ಅನ್ನೋ ಒಂದು ಅಸಹ್ಯ ಆಗಿಬಿಟ್ಟಿದೆ. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಇದು ವಿಶೇಷ ಸಂಚಿಕೆ ಹೌದು ಅಲ್ವೋ ನನಗೆ ಗೊತ್ತಿಲ್ಲ. ನಿನ್ನೆ ರಾತ್ರಿ ಸರಿಯಾಗಿ 9:26 ವೇಲು ಸರ್ ಇನ್ನೊಂದು ಫೋನ್ ಬರುತ್ತೆ, ರವಿ ನಿಮ್ಮ ಹತ್ರ ಮಾತಾಡಬೇಕು ನಾಳೆ ಬನ್ನಿ ಅಂತ. ಏನು ವಿಷಯ ಅಂತ ಕೇಳಿಲ್ಲ, ಏನಿದೆ ಅಂತ ಕೇಳಿಲ್ಲ. ಸಾಮಾನ್ಯವಾಗಿ ಅವರು ಯಾವುದೇ ಕಾರಣಕ್ಕೂ ಬನ್ನಿ ಅಂತಂದರೆ ಏನೊಂದು ವಿಷಯ ಇರುತ್ತೆ, ನನಗೆ ಗೊತ್ತಿಲ್ಲ, ಅದನ್ನು ಡೈರೆಕ್ಟಾಗಿ ಮಾತಾಡ್ತೀನಿ. ಸರ್, ನನಗೆ ಯೂಶಲಿ ನಿಮ್ಮ ಸಲ ಹತ್ರ ಬರಬೇಕಂದ್ರೆ ಯು ಐ ಬಗ್ಗೆ ಮಾತಾಡೋಕ್ಕೆ ಬರ್ತೀವಿ, ಇಂಡಸ್ಟ್ರಿಯ ವಿದ್ಯಮಾನಗಳ ಬಗ್ಗೆ ಮಾತಾಡೋಕ್ಕೆ ಬರ್ತೀವಿ, ತುಂಬ ಇಂಪಾರ್ಟೆಂಟ್ ಇದ್ದರೆ ಮಾತ್ರ ಬರ್ತೀವಿ. ಬಟ್ ನಿನ್ನೆ ರಾತ್ರಿ 9:26 ನಿಮ್ಮಿಂದ ನನಗೆ ಫೋನ್ ಬರುತ್ತೆ, 1 ನಿಮಿಷ ಮಾತಾಡ್ತೀರಿ, ನಿಮ್ಮ ಮಾತಲ್ಲಿ ಒಂದು ಸಣ್ಣ ದುಃಖ ಇರುತ್ತೆ, ಒಂದು ಫೀಲ್ ಇರುತ್ತೆ. ನಾನೇನೂ ಕೇಳಿಲ್ಲ ನಿಮಗೆ, ಡೈರೆಕ್ಟಾಗಿ ಬಂದಿದ್ದೀನಿ. ಇದು ನೇರವಾದಂಥ ಎಪಿಸೋಡು, ಯಾವುದೇ ಥರದ್ದು ಪ್ಲ್ಯಾನಿಂಗ್ ಅಲ್ಲ, ಇದು ಶೂರ್ ಶಾರ್ಟ್ ಸತ್ಯವಾದಂಥ ವಿಚಾರ. ಸರ್ ಪ್ಲೀಸ್ ಮಾತಾಡಿ ಸರ್. ಸತ್ಯ ಬಿಟ್ಟರೆ ನನಗೆ ಇನ್ನೊಂದು ಗೊತ್ತಿಲ್ಲ ಸರ್, ನಾನು ಯಾವುದೇ ಕಾರಣಕ್ಕೆ ಸುಳ್ಳು ಹೇಳಲ್ಲ. ಜೀವನದಲ್ಲಿ ಒಳ್ಳೇದಕ್ಕೆ ಸುಳ್ಳು ಹೇಳಿರ್ತೀನಿ. ಒಂದು ಒಳ್ಳೆಯ ಕೆಲಸ ಆಗಬೇಕು ಅಂದರೆ ಅದಕ್ಕೆ ಸುಳ್ಳು ಹೇಳಿದ್ರೆ ಏನೂ ತಪ್ಪಿಲ್ಲ ಅಂತ ಹಿರಿಯರು ಹೇಳಿದ್ದಾರೆ, ಅದು ಗೊತ್ತಿದೆ ನನಗೆ. ಅದು ಬಿಟ್ಟರೆ ನನಗೆ ಸುಳ್ಳು ಬರಲ್ಲ. ನೆನ್ನೆ ಯಾಕೋ ನಿಮ್ಮದು ಇದು ಮುಂಚೆ ಕೊಟ್ಟಂಥ ಇಂಟರ್ವ್ಯೂ ಪಿಕ್ಚರ್ಗೆ ನಿಮ್ಮ ಚಾನೆಲ್ ಕೊಟ್ಟಾಗ ಅದನ್ನು ಭಾಳ ಚೆನ್ನಾಗಿ ಬಿತ್ತರಿಸ್ತೀರಿ ನೀವು. ಸಡನ್ನಾಗಿ ನೀವೇ ಜ್ಞಾಪಕ ಬಂದ್ರಿ ನನಗೆ. ಪತ್ರಿಕಾ ಮಿತ್ರರು ನನಗೆ ಭಾಳ ಸ್ನೇಹಿತರಿದ್ದಾರೆ, 48-50 ವರ್ಷದಿಂದ ಭಾಳ ಭಾಳ ಹತ್ತಿರದಲ್ಲಿ. ಯಾಕೆ ನೀವು ಜ್ಞಾಪಕ ಬಂದರೂ ಗೊತ್ತಿಲ್ಲ, ಅದು ಇಂಟ್ಯೂಷನ್ನು. ಆ ಮೂಮೆಂಟಲ್ಲಿ ನಿಮಗೆ ಫೋನ್ ಮಾಡಬೇಕು ಅನ್ನಿಸ್ತು ಮಾಡಿಬಿಟ್ಟೆ. ಯಾಕಂದ್ರೆ ನೀವು ಕೇಳೋ ಪ್ರಶ್ನೆಗಳು ಹಂಗೆ ಇರ್ತದೆ, ಅದನ್ನು ಬಿತ್ತರಿಸೋ ರೀತಿಯೂ ಚೆನ್ನಾಗಿರುತ್ತೆ. ಅದೇನೋ ಗೊತ್ತಿಲ್ಲ, ಆ ಕನೆಕ್ಟಿವಿಟಿ ಇತ್ತು, ನಿಮಗೆ ಫೋನ್ ಮಾಡಿದೆ ನೆನ್ನೆ ನೈಟು. ಡಿಸ್ಟರ್ಬ್ ಆಗಿ ನಿಜ ಸರ್ ನೆನ್ನೆ ನಾನು. ಕಾರಣ ಇಷ್ಟೇ, ಬೆಳಗ್ಗೆಯಿಂದ ಸಾಕಷ್ಟು ದೂರವಾಣಿ ಕರೆಗಳು ಬರ್ತಾಯಿತ್ತು ಸ್ನೇಹಿತರು, ರಾಜಕೀಯದ ಬಗ್ಗೆ. ಇವಾಗ ನಡೀತಾ ಇರೋದೇ ಇವಾಗ ಸಿನಿಮಾ ಅಲ್ಲ, ರಾಜಕೀಯ. ಇದ್ರ ಬಗ್ಗೆ ಮಾತಾಡುವಾಗ ಡಾಕ್ಟರ್ ಮಂಜುನಾಥ್ ಅವ್ರ ಬಗ್ಗೆ, ಮೋದಿ ಸಾಹೇಬ್ರ ಬಗ್ಗೆ, ಮತ್ತು ಬೇರೆ ಬೇರೆ ಪಕ್ಷಗಳ ಬಗ್ಗೆ ಸಾಮಾನ್ಯ ಮನುಷ್ಯರು, ಸಾಮಾನ್ಯ ಪ್ರಜೆಗಳು ಮಾತಾಡಿದ್ದೆ ನನ್ನ ಹತ್ರ. ರಾಜಕಾರಣಿಗಳೆಲ್ಲ ಎಲ್ಲ ಪಕ್ಷದಲ್ಲೂ ನಂಗೆ ಸ್ನೇಹಿತರಿದ್ದಾರೆ, ಬೇರೆ ವಿಷಯ. ನಾನು ಭಾಳ ಹತ್ತಿರದಿಂದ ನೋಡ್ತೀನಿ ಯಾರ್ಯಾರು ಏನೇನು ಡಿಬೇಟ್ ಮಾಡ್ತಾರೆ, ಏನು ಕೌಂಟ್ರು ಕೊಡ್ತಾ ಇದ್ದಾರೆ. ಇವ್ರು ಮಾತಾಡಿದ್ರೆ ಅವ್ರೇನು ಕೌಂಟ್ರು ಕೊಡ್ತಾರೆ, ಅವ್ರು ಮಾತಾಡಿದ್ರೆ ಇವರೇನು ಕೌಂಟ್ರು ಕೊಡ್ತಾರೆ. ಇದು ಬೇಕಾ ಇದೆಲ್ಲ ಭಾಳ ಸೂಕ್ಷ್ಮವಾಗಿ ನಾನು ನೋಡ್ತಾ ಇರ್ತೀನಿ ಸರ್. ಯಾಕಂದರೆ ನಾವು ಮೌಲ್ಯಾಧಾರಿತ ರಾಜಕಾರಣಿಗಳು ನೋಡಿದಂಥ ಜನ, ಟಿ ಆರ್ ಶಾಮಣ್ಣವರು, ಹೆಗ್ಡೆ ಅವರು, ಇವರೆಲ್ಲ ಜೀವನವನ್ನು ಒಳ್ಳೆಯ ರೀತಿ ರಾಜಕಾರಣ ಮಾಡಿ ನಾಡಿಗೆ ಒಳ್ಳೆಯದಾಗಬೇಕು ಅಂತ ವಿ ಎಸ್ ಕೃಷ್ಣಯ್ಯನವರು ಇಂಥವ್ರನ್ನೆಲ್ಲ ನಮ್ಮ ತಂದೆಯವರು ನಮ್ಗೆ ತೋರಿಸಿದ್ದಾರೆ. ನಾವು ಆ ಥರ ಲೆಗಸಿ ಇದ್ದಂಥ ರಾಜಕಾರಣಿಗಳು ನೋಡ್ಕೊಂಡ್ಬಂದು ಆಮೇಲೆ ಬದಲಾವಣೆಗಳು ನೀವು ನೋಡ್ತಾನೆ ಇದ್ದೀರಿ. ವಾಯುಮಾಲಿನ್ಯ, ಶಬ್ದ ಮಾಲಿನ್ಯ, ಬೆಂಗಳೂರು ಮಾಲಿನ್ಯ, ಕರ್ನಾಟಕ ಮಾಲಿನ್ಯ ಮಾಡಿದಂಥ ರಾಜಕಾರಣಿಗಳಿದ್ದಾರೆ. ದಿನೇ ದಿನೇ ಚೇಂಜ್ ಆಗಿ ಜನ ಮಾಲಿನ್ಯರಾಗಿಲ್ಲ, ಜನ ಹಂಗೆ ಇದ್ದಾರೆ. ಜನ ಭಾಳ ಮುಗ್ಧರು, ಪ್ರಜೆಗಳು ಭಾಳ ಒಳ್ಳೆಯವರು, ಬಟ್ ಅವ್ರಿಗೆ ವಿಧಿ ಇಲ್ಲ. ಎವ್ರಿ 5 ಇಯರ್ಸು ಲೋಕಸಭೆ ಎಲೆಕ್ಷನ್ ಆಗಬೇಕು, ಎವ್ರಿ 5 ಇಯರ್ಸು ಇಲ್ಲಿ ಸ್ಟೇಟ್ ಲೆವೆಲಲ್ಲಿ ಆಗಲೇಬೇಕು, ನಾವು ವೋಟ್ ಹಾಕಲೇಬೇಕು. ವೋಟ್ ಹಾಕಿದಾಗ ಯಾರೋ ಬರ್ತಾರೆ, ಆಳ್ತಾರೆ. ಆಳುವವರು ಅವರು, ಆಳಿಸಿಕೊಳ್ಳುವವರು ನಾವು. ಆಳುವವರು ಆಳಿಸಿಕೊಳ್ಳುವವರು ಇದೇ ಆಗಿಬಿಟ್ಟಿದೆ ಹೊರತು, ಇದು ಬಿಟ್ಟರೆ ಯಾವ ಜನಕ್ಕೆ ಮುಗ್ಧರಿಗೆ ಏನು ಮಾಡಬೇಕು, ಏನು ಬೇಕಾಗಿದೆ ಜನಕ್ಕೆ. ಭರವಸೆಗಳು ಬರಾಪುರ ಇರ್ತದೆ. ಸೀಟ್ಗೆ ಹೋಗೋದು ಅಂಕ, ಸೀಟ್ಗೆ ಹೋದ್ಮೇಲೆ ಯಾರೀ ನೀವು, ಲಹರಿ ವೇಲುನ ಹೌದಾ, ಕೂತ್ಕೊಳ್ಳಿ ಕೇಳಿ. ಹಿಂಗೆ ನನಗೆ ಮಾತಾಡೋರು ಇದ್ದಾಗ ಇನ್ನು ಪ್ರಜೆಗಳಿಗೆ ಹಿಂಗೆ ಏನು ಮಾಡ್ತಾರೆ ಇವರು, ಭಾಳ ದುರಂತ. ಯಾಕೆ ನಿಮಗೆ ಫೋನ್ ಮಾಡಿದೆ ಅಂತಂದರೆ, 10-6 ಕರೆಗಳು ಬಂದಾಗ ಮಂಜುನಾಥ್ ಸಾಹೇಬ್ರ ಬಗ್ಗೆ ಭಾಳ ಒಳ್ಳೆಯ ಒಪಿನಿಯನ್ ಇದೆ, ಎಲ್ಲರಿಗೂ ಗೊತ್ತೇ ಇದೆ. ರಾಜಕೀಯಕ್ಕೆ ಅವ್ರಿಗೆ ಸಂಬಂಧವೇ ಇಲ್ಲ. ಅಂಥವರು ಅಲ್ಲಿ ಬಂದಾಗ ನಾನು ಕೇಳಿದೆ ನನ್ನ ಒಪಿನಿಯನ್ ಏನು. ನೋಡಿ, ಅವರಂಥ ಸಜ್ಜನರು ನಮ್ಮ ದೇಶದಲ್ಲಿ ಒಬ್ಬ ಎಂ ಪಿ ಆಗಿ ಓದಿ ಅಲ್ಲಿ ಮೋದಿ ಸಾಹೇಬ್ರ ಕೆಳಗಡೆ ಅಲ್ಲಿ ಲೋಕಸಭೆಗೆ ಹೋದರೆ ಒಂದು ಒಳ್ಳೆ ಪೋಸ್ಟು, ಹೆಲ್ತ್ ಮಿನಿಸ್ಟರ್ ಆಗಿ ಬಂದರೆ ಇಡೀ ದೇಶಕ್ಕೆ ಆರೋಗ್ಯ ಚೆನ್ನಾಗಿರುತ್ತೆ, ಇಡೀ ದೇಶಕ್ಕೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತಂದೆ ನಾನು. ಇಲ್ಲಿ ರಾಜಕೀಯ ಅಲ್ಲ, ಇಂಥವ್ರು ಬರಬೇಕು.
ಸೊ ಆವಾಗ ಇಲ್ಲ ಸರ್ ಅವರು ಭಾಳ ಜನ ಮಾತಾಡುವಾಗ ಇಲ್ಲ ಸರ್ ಭಾಳ ಸಾಫ್ಟು ಹಾರ್ಡ್ ಆಗಿರ್ಬೇಕು ಅದು ಈ ಮನುಷ್ಯ ಸಾಫ್ಟ್ ಇದ್ದರೆ ಸಾಫ್ಟೇ ಹಾರ್ಡ್ ಮಾಡೋಕ್ಕಾಗಲ್ಲ ರಾಜಕಾರಣಿಗಳು ಒಂದು ಇಟ್ಕೆ ನಾವು ರಾಜಕಾರಣಕ್ಕೆ ಒಂದು ಇಟ್ಕೆ ಕ್ರೂರಿಗಳಾಗಿ ನಡ್ಕೋಬೇಕಾ ಇಲ್ವಲ್ಲ ಕ್ರೂರಿಗಳಾಗಿ ನಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ ಬೇಕಾಗಿಲ್ಲ ದುಷ್ಟ ಬಿಡ್ಬೇಕು ರಾಜಕಾರಣಿಗಳೆಲ್ಲ ದುಷ್ಟ ಆಗಿದ್ರೆ ಇಲ್ವಲ್ಲ ಸೊ ಇದೆಲ್ಲ ಭಾಳ ಮಾತಾಡ್ತಾ ಕೆಲವು ಪದ ಬಳಿಕೆ ವರ್ಲ್ಡ್ ಪೊಲ್ಯೂಷನ್ ಅಂತ ಹೇಳ್ತೀನಿ ನಾನು ಆ ಪದ ಬಳಿಕೆಗಳ ಬಗ್ಗೆ ಹಿಂಗೆ ಮಾತಾಡ್ತಾ ಇದ್ದೆ ಏನು ಇರ್ರೆಸ್ಪೆಕ್ಟ್ ಯುವರ್ ಪಾರ್ಟಿ ಪಕ್ಷಾತೀತ ನಾನು ಮಾತಾಡ್ತೀನಿ ಒಂದು ರಾಜಕಾರಣಿ ಸಮಾಜದಲ್ಲಿ ಗುರುತಿಸುವಂಥ ಜನಪ್ರತಿನಿಧಿಗಳು ತಂದೆ ಬಗ್ಗೆ ತಾಯಿ ಬಗ್ಗೆ ಏನಿದೆಲ್ಲ ಪದಗಳು ಬೇಕಾಗಿದೆಯಾ ಏಕವಚನದಲ್ಲಿ ಮಾತಾಡೋದು ಜನ ನೋಡ್ತಾ ಇದ್ದಾರೆ ವಿಶುವಲ್ ಮೀಡಿಯಾ ಇದೆ ಸೋಷಿಯಲ್ ಮೀಡಿಯಾ ಇದೆ ನೀವು ಜನಪ್ರತಿನಿಧಿಗಳಾಗಿ ನೀವು ಸಮಾಜಕ್ಕೆ ಒಳ್ಳೇದು ಮಾಡೋಕ್ಕೆ ಬಂದಿದ್ದೀರಾ ಹೊರತು ಸಮಾಜಘಾತಕರಾಗಬೇಡಿ ನೀವು ಸಮಾಜಘಾತಕರಾಗಬೇಡಿ ನಿಮ್ಮನ್ನು ಫಾಲೋ ಮಾಡ್ತಾರೆ ಜನ ನೀವಂದರೆ ಮತ್ತೆ ಇನ್ಯಾರೋ 4 ಜನ ಅನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫಸ್ಟು ಮಾತಾಡೋಕ್ಕೆ ಮುಂಚೆ ನಿಮ್ಮ ಸ್ವಾರ್ಥವನ್ನು ಬಿಡಿ ಸ್ವಾರ್ಥಿಗಳಾಗಬೇಡಿ ಸ್ವಾಭಿಮಾನ ಇರಲಿ ನಿಮಗೆ ಈ ಸ್ವಾರ್ಥ ಅನ್ನೋದಿದೆಯಲ್ಲ ನಾನು ನನ್ನದು ನನಗೆ ಪವರು ನನಗೆ ಅಧಿಕಾರ ನನಗೆ ಗೂಟದ ಕಾರು ಇದನ್ನು ಬಿಟ್ಟರೆ ಮಾತ್ರ ದೇಶ ಉದ್ಧಾರ ಆಗ್ತದೆ ನಾಡು ಉದ್ಧಾರ ಆಗ್ತದೆ ಬಾಯಿಗೆ ಬಂದಂಗೆ ಅವನೊಬ್ಬ ಅಂದರೆ ಇವರು ಅದಕ್ಕೆ ಕೌಂಟ್ರು ಕೌಂಟ್ರು ಎನ್ಕೌಂಟ್ರು ಕೌಂಟ್ರು ಎನ್ಕೌಂಟ್ರು ರಾಜಕೀಯ ಮಾನ ಮರ್ಯಾದೆ ಬೇಡುವ ಸರ್ ನಾವು ಇದನ್ನೆಲ್ಲ ಫಾಲೋ ಮಾಡಬೇಕು ತಮಿಳ್ನಾಡಲ್ಲಿ ವಿಚಿತ್ರವಾಗಿ ಮಾತಾಡ್ತಾರೆ ಸೋಕಾಲ್ ಮಿನಿಸ್ಟ್ರುಗಳು ಪ್ರಧಾನಮಂತ್ರಿಗಳು ಗೌರವ ಕೊಡಬೇಕು ಈಗ ಮನೆಯಲ್ಲಿ ಅಪ್ಪ ಇರ್ತಾರೆ ನಮ್ಮನ್ನು ಎತ್ತಿ ಬೆಳೆಸಿರ್ತಾರೆ ಅವ್ರಿಗೆ ಹೋಗ್ಬಿಟ್ಟು ನಾವು ಏಕವಚನದಲ್ಲಿ ಮಾತಾಡೋಕ್ಕಾಗುತ್ತಾ ಆಗುತ್ತಾ ತಾಯಿಗೆ ಏಕವಚನದಲ್ಲಿ ಮಾತಾಡೋಕ್ಕಾಗುತ್ತಾ ಸಾಧ್ಯ ಅಲ್ಲಲ್ಲ ಅದು ಎಲ್ಲೋಯ್ತು ಆ ಸಂಸ್ಕಾರ ಎಲ್ಲೋಯ್ತು ನಮ್ಮ ಇಡೀ ನಾಡು ದೇಶದಲ್ಲಿ ಇರೋದೇ ಸಂಸ್ಕಾರ ಸಂಸ್ಕಾರದಲ್ಲೇ ನಾವು ಬದುಕು ಕಟ್ಕೊಂಡಿದ್ದೀವಿ ಆ ಸಂಸ್ಕಾರನೇ ಕೊಲೆ ಮಾಡ್ತಿರಲ್ಲ ಇದು ನ್ಯಾಯನ ಇದು ಫಸ್ಟು ಇವ್ರನ್ನ ನಿಜವಾಗ್ಲೂ ಇವ್ರನ್ನ ಹೆಂಗೆ ಎಲೆಕ್ಟ್ ಮಾಡ್ತಾರೋ ಜನ ಗೊತ್ತಿಲ್ಲ ನನಗೆ ಒಂದು ವರ್ಲ್ಡ್ ಪೊಲ್ಯೂಷನ್ ಅದೇ ಪದಮಾಲಿನ್ಯ ಅದು ಬಿಟ್ಟರೆ ಇನ್ನೊಂದು ಏನಂದರೆ ವಾಯ್ಸ್ ಪೊಲ್ಯೂಷನ್ನು ಧ್ವನಿ ಮಾಲಿನ್ಯ ಅವ್ರು ಮಾತಾಡುವ ಈ ಮೈಕ್ ನೋಡ್ದಟ್ಕೆನೆ ಅದು ಏನಾಗ್ಬಿಡ್ತದೋ ಗೊತ್ತಿಲ್ಲ ಮೀಡಿಯಾ ಮೈಕ್ ನೋಡ್ದಟ್ಕೆನೆ ಇವ್ರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಕೆಟ್ಟ ಪದವನ್ನು ಇಲ್ಲ ಕೆಟ್ಟ ರೀತಿಗಳಲ್ಲಿ ಪದ ಬಳಕೆಯನ್ನು ಮಾಡಿಬಿಟ್ರೆ ಧ್ವನಿ ಕೆಟ್ಟ ಧ್ವನಿಯಲ್ಲಿ ಮಾತಾಡಿಬಿಟ್ರೆ ಭಾಳ ಫೇಮಸ್ ಆಗಿಬಿಡ್ತಾರೆ ಅಂದ್ಕೊಂಡ್ಬಿಟ್ಟಿದ್ದಾರೆ ತಪ್ಪು ನೆಗೆಟಿವ್ ಪಬ್ಲಿಸಿಟಿ ಈಸ್ ಗೋಯಿಂಗ್ ಟು ಬಿ ಪಾಸಿಟಿವ್ ಅಂತ ಅಂದ್ಕೊಂಡ್ಬಿಟ್ರೆ ಇವರು ತಪ್ಪು ನೀವು ಮಾಡ್ತಾ ಇರೋ ತಪ್ಪು ಸಮಾಜಘಾತ ಕೆಲಸ ಮಾಡಬೇಡಿ ದಯಮಾಡಿ ನಮ್ಮನ್ನು ಭಾಳ ಚೆನ್ನಾಗಿ ಬೆಳೆಸಿದ್ದಾರೆ ತಂದೆ ತಾಯಿದ್ರು ಆರೂವರೆ ಕೋಟಿ ಕನ್ನಡಿಗರು ಭಾಳ ಒಳ್ಳೆಯ ಸಂಸ್ಕಾರ ಇಟ್ಕೊಂಡಿರೋರು ನಿಮ್ಮ ಈ ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ಏನಪ್ಪ ಇದೆಲ್ಲ ನಮ್ಮ ಕರ್ನಾಟಕದಲ್ಲಿ ಆಗುತ್ತಾ ಅನ್ನೋ ಒಂದು ಅಸಹ್ಯ ಆಗಿಬಿಟ್ಟಿದೆ ಸೊ ಇವೆರಡು ಒಂದು ವರ್ಲ್ಡ್ ಪೊಲ್ಯೂಷನ್ನು ಒಂದು ಏನಂತೀರಿ ನಾಯ್ಸ್ ಪೊಲ್ಯೂಷನ್ನು ವಾಯ್ಸ್ ಪೊಲ್ಯೂಷನ್ನು ನಾಯ್ಸು ವಾಯ್ಸು ಎರಡು ಒಂದೇ ಈ ಪೊಲ್ಯೂಷನ್ಗಳು ಕಮ್ಮಿ ಆಗಬೇಕು ಸರ್ ತುಂಬ ನೋವಾಗ್ತದೆ ನಾನು ಟಿ ವಿನ ಆನ್ ಮಾಡೋಕ್ಕೆ ಹೋಗಲ್ಲ ಬೇಜಾರಾಗುತ್ತೆ ಏನು ಕೆಟ್ಟ ಪದಗಳು ಯೂಸ್ ಮಾಡ್ತಾರೆ ನೀವೆಲ್ಲ ಸಮಾಜಕ್ಕೆ ಒಳ್ಳೇದು ಮಾಡೋಕ್ಕೆ ಬಂದು ಸಮಾಜ ಸೇವಕರು ಸಮಾಜ ಘಾತಕರಾಗಬೇಡಿ ತುಂಬ ತುಂಬನೇ ನಾನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ತುಂಬ ನೋವಿಂದ ಹೇಳ್ತಾ ಇದ್ದೀನಿ ಯಾರೇ ಆಗಿರಲಿ ಓವರ್ ಇಟ್ ಈಸ್ ನೀವು ಪವರನ್ನು ಕೊಟ್ಟಿರೋದು ಜನ ಆ ಜನಗಳನ್ನ ಗೌರವಿಸಿ ಅವ್ರಿಗೆ ನೀವು ಪವರ್ ಅಧಿಕಾರಕ್ಕೆ ಗೂಟದ ಕಾರು ಮತ್ತು ನಿಮ್ಗೆ ಅಧಿಕಾರ ಮೇಲುಗಡೆ ರೆಡ್ ಲೈಟ್ ಬಂದು ಇಟ್ಕೊಂಡು ಹಿಂಗೆ ನೋಡೋದಲ್ಲ ತಪ್ಪೋದು ಆಮೇಲೆ ಎಲ್ಲ ಕರ್ಮಗಳು ಇಲ್ಲಿ ಅನ್ಭವಿಸ್ಬೇಕಾಗುತ್ತೆ ನಾನು ಮೆಣಸಿನ್ಕಾಯಿ ತಿನ್ಬಿಟ್ಟು ಏನು ಸರ್ ಇವತ್ತು ಸಂಜೆ ರೋಟಿ ಜೊತೆಯಲ್ಲಿಗೆ ಹಸಿ ಮೆಣಸಿನ್ಕಾಯಿ ನಾನು ತಿನ್ಬಿಟ್ಟು ನಾಳೆ ಬೆಳಿಗ್ಗೆ ನಿಮಗೆ ಪ್ರಾಬ್ಲಮ್ ಆಗಬೇಕು ಅಂದ್ರೆ ಆಗಲ್ಲ ಮೆಣಸಿನ್ಕಾಯಿ ತಿಂದಿದ್ದು ನಾನು ನನಗೆ ಆಗೋದು ಕಟ್ಟಿಟ್ಟು ಬುತ್ತಿ ಅದು ವಿ ಕೆ ನಾಟ್ ಎಸ್ಕೇಪ್ ಇನ್ ದ ಲೈಫ್ ನಾನು ಮಾಡಿದ ಕರ್ಮ ನಾನೇ ನಮ್ಮ ಮಕ್ಕಳು ಮೊಮ್ಮಕ್ಕಳು ತಪ್ಪು ನೀನು ಮಾಡಿದೆ ಇಲ್ಲಿ ಅನುಭವಿಸು ನಮಗೆ ಟೈಮ್ ಇಲ್ಲ ಅಂತೀವಿ ಮೇಲ್ಗಡೆ ದೇವ್ರಿಗೆ ಟೈಮ್ ಇದೆಯಾ ಸರ್ ಹಾಂ ನಾಳೆ ಬನ್ನಿ ನಾಡಿದ್ದು ಬನ್ನಿ ಅಂತಾರೆ ಜನ ಟೈಮ್ ಇಲ್ಲ ಅಂತ ಹೇಳ್ತಾರೆ ಇಷ್ಟು ಕೋಟಿ ಜನಗಳು ಮೇಲೆ ಹೋದ್ರಲ್ಲಿ ನೋಡ್ಕೊತಾರೆ ಭಗವಂತ ಇಲ್ಲೇ ಸೆಟ್ಲ್ ಮಾಡು ಅಂತ ಹೇಳ್ಬಿಡಿದೆ ಅಕೌಂಟು ನೀನು ಮಾಡಿದ್ದು ಇಲ್ಲೇ ಮಾಡ್ಕೊಂಬ ಅಂತ ಅದಕ್ಕೆ ಇದೆಲ್ಲ ನೋಡಿ ತುಂಬ ನೋವಾಗ್ಬಿಟ್ಟು ನಿಮ್ಗೆ ಫೋನ್ ಮಾಡಿದ್ದು ನಿಮ್ಮ ಹತ್ರ ಯಾಕೋ ಹಂಚ್ಕೋಬೇಕು ಅನಿಸ್ತು ಇನ್ನೊಬ್ರಿಗೆ ಯಾರೋ ಹೇಳ್ತಾ ಇದೆ ಕಾಂಪಿಟೇಷನ್ ಇರಬೇಕ್ರಿ
ಕಾಂಪಿಟೇಷನ್ ಹೆಂಗಿರಬೇಕು ಅಂತಂದರೆ ಹೆಲ್ತಿ ಕಾಂಪಿಟೇಷನ್ ಇರಬೇಕು, ಬಿಸ್ನೆಸ್ಸಲ್ಲಿ ಇದ್ದಂಗೆ ಕಾಂಪಿಟೇಷನ್ ಬಿಟ್ವೀನ್ ಕರಪ್ಷನ್ ಇರಬಾರ್ದು ಅಂತಂದೆ. ಅದೇನು ಸರ್ ಅಂದರು, ಯಾರೋ ಮೇಧಾವಿ ರಾಜಕಣ್ಣಿಗೆ ಹೇಳಿದೆ ಇದನ್ನು. ಅದೇನು ಸರ್ ಇದು ಹೊಸ ಪದ ಯೂಸ್ ಮಾಡ್ತಾ ಇದ್ದೀರಾ? ಹ್ಞೂ ರೀ, 2 ಲಕ್ಷ ಕೋಟಿ ಮಾಡಿದ್ದಾನೆ ಯಾರೋ ಒಬ್ಬ ರಾಜಕಾರಣಿ, ಯಾವುದೋ ಪಕ್ಷ ಆಗಿರಲಿ, ಜೈಲಿಗೆ ಹೋಗ್ತಾನೆ 15 ದಿನವೋ 20 ದಿನವೋ 2 ತಿಂಗಳೋ TR ಜೈಲೋ ಅದು ಯಾವುದೋ ಜೈಲು ಹೋಗಿ ಬರ್ತಾರೆ. ಬಂದಿದ್ಮೇಲೆ ಮತ್ತೆ ಆರಾಮಾಗಿ ಓಡಾಡ್ತಾ ಇರ್ತಾರೆ ಅವರು. ಇನ್ನೊಬ್ಬ ರಾಜಕಾರಣಿ ರೆಡಿ ಆಗ್ತಾನೆ, ಏ 2 ಲಕ್ಷ ಕೋಟಿ ಮಾಡಿಬಿಟ್ಟು 2 ತಿಂಗಳು ಜೈಲಲ್ಲಿದ್ದ ಅಷ್ಟೇ, ಫಸ್ಟ್ ಕ್ಲಾಸ್ ಆಗಿದ್ದಾನೆ ಅಂದ್ಬಿಟ್ಟು ಇವನೇನು ಮಾಡ್ತಾನೆ ನೆಕ್ಸ್ಟು ಯಾವುದೋ ಪಕ್ಷದಲ್ಲಿ 3 ಲಕ್ಷ ಕೋಟಿ ಮಾಡ್ತಾನೆ. ಇದೇನು ಹೇಳಿ, ಕಾಂಪಿಟೇಷನ್ ಬಿಟ್ವೀನ್ ಕರಪ್ಷನ್ನು ಎಲ್ಲನೇ ಕೇಳಿದ್ದೀರಾ ಸರ್? ಇದು ಕಾಂಪಿಟೇಷನ್ ಎಲ್ಲಿರ್ಬೇಕು ಗೊತ್ತಾ? ಹೇಳಿ ಸರ್ ಅಂದರು. ನೋಡಿ, ಅಕಸ್ಮಾತ್ ನಾನು ಓದಿ ಅಂತ ಇಟ್ಕೊಳ್ಳಿ ಸರ್, ಬಿಡ್ತು ಅನ್ನಿ ಅಂದರು. ಸರ್ ಹೋಗಲೇಬೇಕು ಇವತ್ತಿಲ್ಲ ನಾಳೆ ಈ ಪ್ರಪಂಚದಲ್ಲಿ, ಬಂದವನು ಹೋಗಲೇಬೇಕು. ನನ್ನದೇ ನಾನು ಉದಾಹರಣೆ ಕೊಡ್ತೀನಿ. ಹೋದಾಗ ಕಾಂಪಿಟೇಷನ್ನು ಪಾರ್ಥಿವ ಶರೀರವನ್ನು ಎತ್ತಲಿಕ್ಕೆ ಬರ್ತಾರಲ್ಲ ಸ್ನೇಹಿತರು, ನಾನು ಕಣ್ಮುಚ್ಕೊಂಡಿರ್ತೀನಿ, ನನಗೆ ಗೊತ್ತಿರಲ್ಲ ಯಾರು ತೆಗಿತಾರೆ ಏನು ಏನು ಮಾಡ್ತಾರೆ ಗೊತ್ತಿರಲ್ಲ. ಅಲ್ಲಿ ಜಗಳ ಆಡಬೇಕು, ಏ ನಾನು ಈ ಶರೀರಕ್ಕೆ ಕೈ ಕೊಡ್ತೀನಿ, ಈ ಪಾರ್ಥಿವ ಶರೀರಕ್ಕೆ ನಾನು ಕೈ ಕೊಡ್ತೀನಿ, ಅಲ್ಲಿ ಮೌಲ್ಯಗಳಿರ್ತದೆ, ಅಲ್ಲಿ ಕಾಂಪಿಟೇಷನ್ ಆಗಬೇಕು. ಈ ಬ್ಯಾಂಕು ಮತ್ತು ಲೂಟಿ ಏನಂತೀರಿ, ಕಬ್ಜಾ ಬಡು ರೊಟ್ಟೆ ಉಡಿ ಹಿಂದ್ಗೆಣಂದ ತಿವಿ ತಿವಿದ್ಬಿಟ್ಟು ದುಡ್ಡು ಬಾಡು ಬಡಬಿಡ್ದಲ್ಲ ಹಂಗೆ ತಿನ್ಬಿಡು, ಅದರಲ್ಲಲ್ಲ ಕಾಂಪಿಟೇಷನ್ನು. ಎಷ್ಟು ತಿಂತಾರೆ ಸರ್ ಇವರು? ತಿನ್ನೋದಿಷ್ಟು, 2 ಇಡ್ಲಿ ತಿನ್ನೋಕೆ ಮುಂಚೆ ಭಾಳ ರಾಜಕಾರಣಿಗಳು ನೋಡಿದ್ದೀನಿ, 2 ಇಡ್ಲಿ ತಿನ್ನೋಕೆ ಮುಂಚೆ 20 ಟ್ಯಾಬ್ಲೆಟ್ ತಿಂದಿರ್ತಾರೆ, ಫಸ್ಟು ಟ್ಯಾಬ್ಲೆಟು ಆಮೇಲೆ ಇಡ್ಲಿ. ಇವ್ರ ಯೋಗ್ಯತೆಗೆ ಇಷ್ಟೆಲ್ಲ ಗೊತ್ತಿದ್ಕೊಂಡು, ಪ್ರಪಂಚ ಗೊತ್ತಿದೆ ಎಲ್ಲ ಗೊತ್ತಿದೆ, ಯೋಗ್ಯರಾಗಿ ಸಮಾಜಕ್ಕೆ ಒಳ್ಳೇದು ಮಾಡಿ. ಏನು ಎತ್ತು ಒತ್ಕೊಂಡು ಹೋಗಲ್ಲ ಹೋಗೋವಾಗ, ಏನು ಒತ್ಕೊಂಡು ಹೋಗಿ ಯಾವುದೂ ಇಲ್ಲ ಇವತ್ತುವರೆಗೂ, ಯಾರ್ದೂ ಎಕ್ಸಾಂಪಲ್ ಇಲ್ಲ, ಉದಾಹರಣೆ ಇಲ್ಲವೇ ಇಲ್ಲ. ಏನಪ್ಪ ಒತ್ಕೊಂಡು ಹೋಗ್ತೀವಿ ಅಂದರೆ, ಓ ಒಳ್ಳೆ ಕೆಲಸ ಲರಿ ವೇಲುನಾ, ಹ್ಞೂ ರೀ 4 ಜನಕ್ಕೆ ಒಳ್ಳೇದು ಮಾಡಿದ್ದಾರೆ ಅಂತಾರೆ. ಕೆಟ್ಟವನಾ? ಏನು ರೀ ಮಾಡಿದೆ? ಎಲ್ಲರಿಗೂ ಅನ್ಯಾಯ ಮಾಡಿದ್ದೇನೆ ರೀ. ಎರಡೇ ಇದು ಬಿಟ್ಟರೆ ನೀನು ನಾನು ನೋಡಿದಂಗೆ 48 ವರ್ಷದಿಂದ ಇನ್ನೇನು ನೋಡಿಲ್ಲ ಸರ್. ಇದೆಲ್ಲ ದುಃಖ ಆಗಿ ಯಾಕೋ ನನಗೆ ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತು. ಇದನ್ನು ಓಪನಾಗಿ ನಾನು ಎಲ್ಲಿ ಬೇಕಾದ್ರೂ ಮಾತಾಡ್ತೀನಿ, ನನಗೇನು ತೊಂದರೆ ಇಲ್ಲ. ನಾನು ಐ ಆಮ್ ನಾಟ್ ಸ್ಕೇರ್ಡ್. ನಾನು ಭಯ ಪಡೋದು ಒಬ್ಬರಿಗೆ ಸರ್, ಭಗವಂತನಿಗೆ, ಆಮೇಲೆ ನ್ಯಾಯಕ್ಕೆ, ಒಳ್ಳೆಯ ಸ್ನೇಹಿತರಿಗೆ, ಮತ್ತು ನಮ್ಮ ಮನೇಲಿ ಅಣ್ಣ ಮನೋಹರ್ ನಾಯ್ಡು ಅವರಿಗೆ. ಅವನೇನು ಹೇಳ್ತಾರೋ ಅವ್ರೇನು ಹೇಳ್ತಾರೋ ಅದು ಪಾಲಿಸ್ತೀನಿ.